ಹಾಯ್ ಹಲೋ ನಮಸ್ಕಾರ, ಇದು NKRTV ಕನ್ನಡ. ನಾನು ನಿತೀಶ್, ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಾವಿರುವುದೇ ನಿಮಗಾಗಿ ಕಾರ್ಯಕ್ರಮ. ಸುಮಾರು ಜನಕ್ಕೆ ಈಗ ಒಂದು ಫನ್ನಿ ಕ್ವಶನ್ ಕೇಳೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಯಾವ ಥರ ಕ್ವಶನ್ ಅಂದರೆ, ಇವತ್ತು ನೀವು ಪ್ರೈಮ್ ಮಿನಿಸ್ಟರ್ ಆದರೆ ಮಾಡುವಂಥ ಮೊದಲನೇ ಕೆಲಸ ಏನು, ಅಂದಹಾಗೆ ಕೊನೆ ಕೆಲಸ ಕೂಡ ಏನು, ಇದನ್ನು ಮಾತಾಡಿ ಜನರ ಫನ್ನಿ ರಿಯಾಕ್ಷನ್ಸ್ನ ಕ್ಯಾಪ್ಚರ್ ಮಾಡೋಣ. ಬನ್ನಿ 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 ಬನ್ನಿ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ನೀವು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗ್ತಾಯಿದ್ದೀರಾ ಅಂದರೆ ನೀವು ಮಾಡೋ ಮೊದಲನೇ ಕೆಲಸ ಏನು? ಡ್ರಿಂಕ್ಸ್ ಬಟ್ ಮದ್ಯಪಾನ ಬ್ಯಾನ್ ಮಾಡ್ತೀವಿ. ಆಲ್ ಓವರ್ ಫುಲ್ ಆಲ್ ಓವರ್ ಇಂಡಿಯಾದಲ್ಲಿ. ಓಕೆ, ಅಂದರೆ ನೀವು ನೆಕ್ಸ್ಟ್ ಇವಾಗ ಇವತ್ತು ಕಡೆ ದಿನ ಅನ್ಕೊಳ್ಳಿ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಹುದ್ದೆಲಿ ಕಡೆ ದಿನ, ಸೊ ನೀವು ಕೊನೆಯ ಕೆಲಸ ಮಾಡೋದೇನು? ಫ್ರೀಯಾಗಿ ಕೊಡೋದನ್ನ ಕ್ಯಾನ್ಸಲ್ ಮಾಡ್ತೀನಿ, ಫ್ರೀಯಾಗಿ ಕೊಡೋದನ್ನ ಎಲ್ಲ. ನಾನು ಪಿ ಎಮ್ ಆದಾಗ ಫಸ್ಟ್ ಮಾಡೋದು ಎಜುಕೇಷನ್ ಸಿಸ್ಟಮ್ ಫುಲ್ ಚೇಂಜ್ ಮಾಡಿಬಿಡ್ತೀನಿ ನಾನಂತೂ. ಕೊನೆಯದಾಗಿ ಒಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ ನಾನು, ನನಗೆ ನಾಳೆ ಒಂದು ದಿನ ಪಿ ಎಮ್ ಆಗೋಕ್ಕೆ ಕೊಡಿ ಅಂತ. ಕೊಡೋದಿದ್ರೆ ಎಲ್ಲ ನನಗೆ ಏನು ಬೇಕು ಎಲ್ಲ ತಗೊಂಡ್ಬಿಡ್ತೀನಿ, ಮತ್ತು ನನ್ನ ಫ್ರೆಂಡ್ಸ್ನೂ ಎಲ್ಲರಿಗೂ ಕೊಡಿಸ್ಬಿಡ್ತೀನಿ, ಏನು ಬೇಕು ಎಲ್ಲ ಕೊಡಿಸ್ತೀನಿ ಅವ್ರಿಗೆ. ಮತ್ತು ಗರ್ಲ್ಸಿಗೆಲ್ಲರಿಗೂ ಪಾನಿಪುರಿ ಫ್ರೀ ಕೊಡಿಸ್ಬಿಡ್ತೀನಿ ನಾನಂತ. ಫಸ್ಟು ಬಡಪಾಯಿನು ಬಡವರು. ಓಕೆ, ಬಡವ್ರಿಗೆ ಏನು ಮಾಡ್ತೀರಾ? ಅವ್ರು ಏನೇನು ಹೆಲ್ಪಿಂಗ್ ಇದೆ ಅದೆಲ್ಲ ಮಾಡಲೇಬೇಕು ನಾವು. ಇವತ್ತು ಎಲ್ಲ ಮಾಡ್ತೀರಾ? ಮಾಡಬೇಕು. ಓಕೆ, ಹಂಗಾರೆ ಇವತ್ತು ನಿಮ್ಮದು ಕೊನೆ ದಿನ ಅಂದ್ಕೊಳ್ಳಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ, ಅವಾಗ ಏನು ಕೊನೆ ಕೆಲಸ ಏನು ಮಾಡ್ತೀರಾ? ಫೈನಲ್ ಅವಾಗಲೇ ಮೌಟ್ ಹೋಗೋದು ಅವರು ಬಡಪಾಯಿಗಳಿಗೆ, ಅವಾಗ ಫೈನಲ್ ಮೌಟ್ ಹೋಯ್ತಾರೆ. ಮೊದಲನೇ ದಿವಸದಿಂದ ಕೊನೆ ದಿವಸ ತನಕ ಬಡವ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ, ಅವ್ರಿಗೋಸ್ಕರ ಕೆಲಸ ಮಾಡ್ತಿರ್ತೀರ? ನಾವು ಮಾಡ್ತೀವಿ ಸರ್. ಸೊ ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಸರ್, ಸೊ ನಾನು ಎಮ್ ಆಸ್ ಎ ಏನು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಏನಂತಂದರೆ ನಮ್ಮಪ್ಪ ಸ್ವಲ್ಪ ಡ್ರಿಂಕ್ ಎಲ್ಲ ಮಾಡ್ಕೊಳೋದ್ರಿಂದ ಏನು ಅಂತಂದ್ಬಿಟ್ಟು ನಾವು ಸಫರ್ ಆಗಿ ಬೆಳೆದಿದ್ದೀವಿ. ಬೆಳೆದು ಇವಾಗ ನಾವು ಓದ್ಬಿಟ್ಟು, ಸೊ ಐ ಎಮ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಸೊ ಹಾಗಾಗಿ ಏನಂತಂದರೆ ಫಸ್ಟು ಆಲ್ಕೋಹಾಲಿಕ್ನ ಬ್ಯಾನ್ ಮಾಡ್ತೀನಿ ಸರ್. ಕೊನೆಯ ಕೆಲಸ ಏನು ಮಾಡ್ತೀರಿ ಸರ್? ಅಂದರೆ ಐ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ವಾಟ್ ಆ್ಯಂಡ್ ಆಲ್ ನಂದು ಏನೇನು ಮಿಸ್ಟೇಕ್ ಆಗಿದೆ ಅದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು, ಮತ್ತು ಪಬ್ಲಿಕಿಂದ ಫೀಡ್ಬ್ಯಾಕ್ ತಗೊಂಡು, ಸೊ ಅವ್ರದ್ದು ಏನೇನಿದೆ ಫ್ಯೂಚರ್ ಡಿಮ್ಯಾಂಡು ಅದಕ್ಕೆ ಅದನ್ನು ಸ್ವಲ್ಪ ಏನಾಗುತ್ತೋ ಅದನ್ನ ಮಾಡಿ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಮತ್ತೆ ಪಿ ಎಮ್ ಆಗಕ್ಕೆ ಏನು ಮಾಡಬೇಕು ಕೆಲಸ ಮಾಡ್ತೀರಾ? ಮಾಡ್ತೀನಿ. ಸ್ಕೂಲ್ ಮಕ್ಕಳಿಗೆ ಫ್ರೀ ಸ್ಕಾಲರ್ಶಿಪ್ ಹಾಕ್ತೀನಿ, ಜಾಲಿಯಾಗಿ ಇಡಿಸ್ತೀನಿ. ಗರ್ಲ್ಸಿಗೆ ಫ್ರೀಯಾಗಿ ಮೇಕಪ್ ಕಿಟ್ಸ್ ಕೊಡಿಸ್ತೀನಿ. ಭಾರತ ದೇಶನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು. ಕೊನೆಯ ಕೆಲಸ ಏನು ಮಾಡ್ತೀರಾ ಸರ್? ಈ ಬಡವ್ರ ಬಗ್ಗೆ ಚಿಂತನೆಗಳು ಮಾಡ್ತೀವಿ. ಫಸ್ಟ್ ಕೆಲಸ ಏನಂದ್ರೆ ಟೆಕ್ನಿಷಿಯನ್ ಪೋಸ್ಟಿಂದ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಆಯಿತು ಅಂತ ಚಂದ ನಿದ್ದೆ ಮಾಡ್ತೀನಿ. ಫೈನಲ್ ನಾನು ಫನ್ನಿಯಾಗಿ ಚಿಲ್ ಮಾಡ್ತೀನಿ. ನಾನು ಪಿ ಎಮ್ ಆದ ಫಸ್ಟ್ ಮಾಡೋ ಕೆಲಸ ಏನಂದ್ರೆ ನಾನು ಫಸ್ಟ್ನ ಫುಡ್ ಸಿಸ್ಟಮ್ನ ಚೇಂಜ್ ಮಾಡ್ತೀನಿ. ಕೊನೆ ಕೆಲಸ ಅಂದ್ರೇನು ಎಲ್ರಿಗೂ ಫ್ರೀಯಾಗಿ ಫುಡ್ನ ಸಪ್ಲೈ ಮಾಡ್ತೇನೆ. ಮತ್ತು ಎಲ್ರಿಗೂ ಏನಂತ ರಿಕ್ವೆಸ್ಟ್ ಮಾಡ್ಕೋತೇನೆ ಅಂದರೆ ನೆಕ್ಸ್ಟ್ ನನಗೆ ಪಿ ಎಮ್ ಮಾಡಿ ಇನ್ನಷ್ಟು ನಾನು ಫುಡ್ನ ನಿಮಗೆ ಫ್ರೀಯಾಗಿ ಸಪ್ಲೈ ಮಾಡ್ತೇನೆ ಅಂತ ಹೇಳ್ತೇನೆ. ಪಿ ಎಮ್ ಆದಾಗ ನಾನು ಮಾಡೋದು ಫಸ್ಟ್ ಕೆಲಸ ಆರಾಮಾಗಿ ಮಲಗ್ತೀನಿ, 10 ಗಂಟೆಗೆ ಎದ್ದು ಒಂದು ಕಾಫಿ ಕುಡಿದು ಆರಾಮಾಗಿ ಔಟ್ಸೈಡ್ ಹೋಗಿ ಎಂಜಾಯ್ಮೆಂಟ್ ಮಾಡ್ತೀನಿ ಪಾರ್ಟಿ. ಆಮೇಲೆ ಲವ್ ಮ್ಯಾರೇಜ್ ಮಾಡ್ಕೋಬೇಕು, ಎಲ್ಲರೂ ಅರೇಂಜ್ ಮ್ಯಾರೇಜ್ ಕ್ಯಾನ್ಸಲ್ ಮಾಡಿ ಲವ್ ಮ್ಯಾರೇಜ್ ಮಾಡ್ಕೋಬೇಕು. ಮತ್ತು ರೀಲ್ಸು ಆಂಟಿ ಅವ್ರು ತುಂಬ ಮಾಡ್ತಾ ಇದ್ದಾರೆ, ರೀಲ್ಸ್ ಬ್ಯಾನ್ ಮಾಡಿಬಿಡ್ಬೇಕು ಇನ್ನು ಮುಂದೆ. ಎಲ್ಲ ದುಡ್ಡು ಬಾಚ್ಕೊಂಡು ಆರಾಮಾಗಿ ಮಲ್ಕೋತೀನಿ ಮನೆಯಲ್ಲಿ, ಫುಲ್ ಐಸಾರಾಮಿ ಜೀವನ. ಮತ್ತು ಇನ್ನೊಂದು ಚಾನ್ಸ್ ಕೇಳ್ತೀನಿ, ನನಗೆ ಇನ್ನೊಂದು ಟೈಮ್ ಪಿ ಎಮ್ ಮಾಡಿ ಅಂತ. ಈಗ ಸದ್ಯಕ್ಕಂತೂ ಒಂದು ಪ್ರೈವೇಟ್ ಜೆಟ್ ತೊಗೊಂಡು ಇಡೀ ದೇಶ ಅಲ್ಲ ಬರೀ ಇಡೀ ವರ್ಲ್ಡ್ ಸುತ್ತಾಕ್ತಾರೆ. ಫೈನಲ್ ಕೆಲಸ ಏನು ಮಾಡ್ತೀರಾ? ಫೈನಲ್ ಕೆಲಸ ನಾನು ಪೂರ್ತಿ ವರ್ಲ್ಡ್ ನೋಡಬೇಕಂದ್ರೆ ಅಷ್ಟು ದುಡ್ಡು ಬೇಕಲ್ವಾ, ಅದಿಷ್ಟನ್ನು ಮಾಡ್ತೀನಿ. ನಿಮ್ಮಂಥ ಪ್ರೈಮ್ ಮಿನಿಸ್ಟರ್ ಬೇಕು ನಮಗೆ. ನೋಡಿದ್ರಲ್ಲ ಕೆಲವರಂತೂ ಹೆಂಗೆ ಆನ್ಸರ್ ಮಾಡಿದ್ರು ಅಂದರೆ ಅವ್ರು ನಿಜವಾಗ್ಲೂ ಪ್ರೈಮ್ ಮಿನಿಸ್ಟರ್ ಆಗೇ ಬಿಟ್ಟಿದಾರಣ್ಣ ಅಂತ ಅಂದ್ಕೊಂಡ್ವಿ. ಇನ್ನು ಸ್ವಲ್ಪ ಜನ ಫನ್ನಿ ಫನ್ನಿಯಾಗಿ ಏನೇನೋ ಆನ್ಸರ್ ಮಾಡಿದ್ರು, ನನಗಂತೂ ಖುಷಿ ಸಿಕ್ತಪ್ಪ. ಆ್ಯಂಡ್ ಮುಂದಿನ ವಾರ ನಾವಿರುವುದೇ ನಿಮಗಾಗಿ ಶೋಲ್ಲಿ ಯಾವ ಕಂಟೆಂಟ್ ತೊಗೊಂಬರಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಮಾಡ್ತೀರಿ NKRTV ಕನ್ನಡ.